ಫ್ರೆಂಡ್ಸ್, ಇವತ್ತು ಫ್ರೈಡ್ ರೈಸ್ ಮಸಾಲ ಪೌಡ್ರು ಮಾಡ್ತಾಯಿದ್ದೀನಿ. ಮನೇಲಿರೋ ಐಟಮ್ನೇ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಒಂದೇ ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ. ಸೇಮ್ ಮೆಸರ್ಮೆಂಟಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಧನಿಯನೂ ಅಷ್ಟೇ, ಸೇಮ್ ಮೆಸರ್ಮೆಂಟು. ಅಳತೆ ಮಾಡಿ ಇದಕ್ಕೆ ಹಾಕಿದ್ದೀನಿ. 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ. 10 ಲವಂಗ, ಇದು ಮರಾಠಿ ಮೊಗ್ಗು 3 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 15 ಇದೆ. ಕೊಬ್ಬರಿ ಜಾಸ್ತಿ ತೊಗೊಂಡಿದ್ದೀನಿ ದೊಡ್ಡ ಬೌಲಲ್ಲಿ. ಖಾರದ ಮೆಣಸಿನ್ಕಾಯಿ 1-10 ಇದೆ. 1 ಸ್ಪೂನು ಟೀ ಸ್ಪೂನಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನೆಲ್ಲ ಎಣ್ಣೆ ಹಾಕ್ತೇನೆ ಹುರಿಬೇಕು. ಫ್ರೆಂಡ್ಸ್, ಇದು ಫಸ್ಟು ಕಡಲೆಬೇಳೆ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಾರ್ದು, ಎಣ್ಣೆ ಹಾಕಿದ್ರೆ ಬೇಗ ಅದು ಗೂಡಾಗುತ್ತೆ. ಹೀಗೆ ಹುರಿದ್ರೆ 1-3 ತಿಂಗಳಾದರೂ ನಾವು ಪೌಡ್ರನ್ನ ಇಟ್ಕೊಂಡು ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮ್ ಇರಬೇಕು. ಫ್ರೆಂಡ್ಸ್, ಆಗಿದೆ ಕಡಲೆಬೇಳೆ ಹುರಿದಿರೋದು. ಮೀಡಿಯಂ ಫ್ಲೇಮ್ ಇರಬೇಕು. ಹೈ ಫ್ಲೇಮ್ ಇಟ್ಕೊಂಡು ನಾವು ಬೇಗ ಆಗಲಿ ಅಂತ ಹುರಿದ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ, ಸೀದಂಗೆ ಆಗಿಬಿಡುತ್ತೆ, ಕರೆಕ್ಟ್ ಹುರಿಯೋದಕ್ಕಾಗೋದಿಲ್ಲ. ಫ್ರೆಂಡ್ಸ್, ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಮೆಂತ್ಯನೂ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಮೆಸರ್ಮೆಂಟ್ ಅಷ್ಟೇ ಕರೆಕ್ಟ್ ಇರಬೇಕು, ಒಂದೇ ಅಳತೆಯಲ್ಲಿ ತೊಗೋಬೇಕು ನಾವು. ಒಂದು ಐಟಮ್ ಜಾಸ್ತಿ ಆಯಿತು ಅಂದ್ರೂ ಅದೇ ಸ್ಮೆಲ್ ಬರುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಈ ಪೌಡ್ರು ಮಾಡಿಟ್ಕೊಂಡ್ರೆ 3-4 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಮತ್ತು ವಾಂಗಿಬಾತ್ ಮಾಡೋದಕ್ಕೂ ಇದೇ ಪೌಡ್ರ್ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಫ್ರೆಂಡ್ಸ್, ಆಗಿದೆ ಇದು ಉದ್ದಿನಬೇಳೆನ ಉದ್ದಿರೋದು. ಇದಕ್ಕೆ ಧನಿಯ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಲಂಚಿಗೆ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ. ಆಗಿದೆ, ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ. ಇದೊಂದು 2-3 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ನೆಕ್ಸ್ಟು ಇದು ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿನೂ ಅಷ್ಟೇ, ಒಂದು ಎರಡರಿಂದ ಮೂರು ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಆ ಬಿಸಿಗೆ ಬೇಗ ಇದಾಗ್ಬಿಡುತ್ತೆ ಅದು. ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ತಣ್ಣಗಾದಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದಕ್ಕೆ ಕಡಲೆಬೇಳೆನ ಮತ್ತೆ ಸೇರಿಸ್ತಾ ಇದ್ದೀನಿ ಉರಿದಿರೋದು. ಸ್ಟವ್ ಆಫ್ ಮಾಡಿದ್ದೀನಿ, ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಫ್ರೆಂಡ್ಸ್, ಇದನ್ನು ಪೌಡ್ರು ಮಾಡ್ಕೊಂಬರೋಣ. ಫ್ರೆಂಡ್ಸ್, ಆಗಿದೆ, ಕಲರು ಚೆನ್ನಾಗಿ ಬಂದಿದೆ, ಮೀಡಿಯಂ ರವೆ ಟೈಪ್ ಇದ್ದರೆ ಸಾಕು. ಫ್ರೆಂಡ್ಸ್, ಇದು ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ 3-4 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆಗಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.